ನಮಸ್ಕಾರ ವೀಕ್ಷಕರೇ, ಮಿರಾಕಲ್ ಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇರುತ್ತೆ. ಇದನ್ನೆಲ್ಲ ಅರ್ತಿರುವಂತ ನಿವೃತ್ತ ಐಎಎಸ್ ಅಧಿಕಾರಿ ಎಸ್ಎಂ ರಾಜುವರು ಒಂದು ಹೊಸ ಆವಿಷ್ಕಾರವನ್ನ ಮಾಡಿದ್ದಾರೆ. ಸುಲಭವಾಗಿ ಜನರಿಗೆ ಕೈಗೆಟುಕುವಂತೆ ಒಂದು ಮಿರಾಕಲ್ ಡ್ರಿಂಕ್ಸ್ ಅನ್ನು ತಯಾರಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಮೇನ್ ಆಗಿ ಎಲ್ಲರಿಗೂ ಸಮಸ್ಯೆ ಏನು ಅಂತಂದ್ರೆ ಈ ಶುಗರ್ ನನಗೆ ಇದೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಇಷ್ಟು ವರ್ಷದಿಂದ ಶುಗರ್ ಇದೆ, ಇಷ್ಟು ವರ್ಷದಿಂದ ನನಗೆ ಬೇರೆ ಬೇರೆ ಸಮಸ್ಯೆಗಳಿದೆ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ಈ ಒಂದು ಶುಗರ್ ಸಮಸ್ಯೆನ ಮಾಡ್ಕೊಳ್ಳೋದಕ್ಕೆ ಜೀವನ ಪೂರ್ತಿ ನಾನು ಟ್ರೀಟ್ಮೆಂಟ್ ತಗೊಳ್ಳೇಬೇಕಾ ಅನ್ನುವ ಒಂದು ಭಾವನೆನೇ ಇರ್ತಾರೆ. ಯಾಕೆಂದರೆ ಡೈಲಿ ಒಂದೊಂದು ಟ್ಯಾಬ್ಲೆಟ್ ತಗೋಬೇಕೋ, ಅದು ಹುಷಾರಾಗೋದೇ ಇಲ್ಲ ಅನ್ನೋದು ಅವರ ಮನಸ್ಸಲ್ಲಿ ಕುತ್ಕೊಂಡು ಬಿಟ್ಟಿರುತ್ತೆ. ನಿಮ್ಮ ಒಂದು ಮಿರಾಕಲ್ ಡ್ರಿಂಕ್ಸು ಈ ಒಂದು ಶುಗರ್ಗೆ ಯಾವ ರೀತಿ ವರ್ಕ್ ಮಾಡುತ್ತೆ ನೋಡಿ. ನೆನ್ನೆ ನೈಟ್ನ ಟಿ ವಿದು ನೆನ್ನೆ ಮಧ್ಯಾಹ್ನ ನೋಡಿದವರು, ಇವತ್ತು ತುಂಬ ಜನ ಬಂದಿದ್ದರು. ಸರ್, ಈ ರೀತಿ ದಿಗ್ವಿಜಯ ಚಾನಲ್ ನೋಡಿದ್ವಿ, ಈ ರೀತಿ ನಾವಂತೂ ಸಿಂಥೆಟಿಕ್ ಮೆಡಿಸಿನ್ಸ್ನ ದೂರ ಮಾಡಬೇಕು ಅಂತ. ಸಿ, ಒಂದು ಹೇಳ್ತೀನಿ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ತುಂಬ ಜನಕ್ಕೆ ಮೈಂಡ್ ಸೆಟ್ಟು ಬ್ಲಾಕ್ ಆಗಿದೆ. ಏನು, ಒಂದು ಸರಿ ಶುಗರ್ ಬಂತು ಅಂತಂದರೆ ಅದು ರಿವರ್ಸ್ ಆಗೋದಿಲ್ಲ ಅಂತ. ಸೊ ನನ್ನ ಪ್ರಕಾರ ಏನು ಅಂತಂದರೆ, ನಾನೇನು ಸ್ಟಡಿ ಮಾಡಿ, ನಾನೇನು ಈಗ ಒಂದು ಸೆಲ್ ರೀಜನರೇಷನ್ ಆ ಥೆರಪಿನ ಏನು ಡೆವಲಪ್ ಮಾಡಿದ್ದೀನಿ, ಸೊ ಅದರ ಪ್ರಕಾರ ನಾನು ಹೇಳಬೇಕು ಅಂತಂದರೆ, ಏನು ಆ ಬೀಟಾ ಸೆಲ್ಸ್ ರಿವರ್ಸ್ ಆಗಲ್ಲ ಅನ್ನೋದು ನಾನು ಹೇಳ್ತೀನಿ, ರಿವರ್ಸ್ ಆಗುತ್ತೆ ಅಂತ. ಸೊ ನಾನು ಏನೇ ಹೇಳಿದರೂ ಸಹ ಎವ್ರಿಥಿಂಗ್ ಅದು ಎವಿಡೆನ್ಸ್ ಬೇಸ್ಡು. ಸೊ ಇವತ್ತು ಅಂಚಿನಾಳ್ ಅಂತ ಒಬ್ಬರದು ನಾನು ಟೆಸ್ಟಿಮೋನಿಯಲ್ನ ಇದು ಮಾಡ್ತೀನಿ. ಅದು ನೀವು ನೋಡಿದ್ರೆ ನಿಮಗೇ ಆಶ್ಚರ್ಯ ಅನಿಸುತ್ತೆ. ಯಾಕೆಂತಂದರೆ ಒಬ್ಬ ಶುಗರ್ ಪೇಷೆಂಟು, ಅವರಿಗೆ ಫಾಸ್ಟಿಂಗ್ ಅರೌಂಡ್ 170 to 180 ವಿತ್ ಮೆಡಿಕೇಷನ್, ಅಲೋಪತಿಕ್ ಮೆಡಿಕೇಷನ್ಸು, ಮತ್ತು ಪೋಸ್ಟ್ ಈಸ್ 300 to 300. ಸೊ ಅದು ಒಂದು ಪಾರ್ಟ್ ಇರಲಿ. ಎರಡನೇ ಪಾರ್ಟ್, ಅವ್ರಿಗೆ ನಿದ್ರೆ ಬರಲ್ಲ. ಮೂರನೇ ಪಾರ್ಟು, ಬಾಯಲ್ಲೇನೋ ಒಂದು ಅಲ್ಸರ್ ಆಗಿದೆ ಅಂತೆ, ಅದು ಇದಾಗ್ತಾ ಇರಲಿಲ್ಲ. ಆಮೇಲೆ ನೆಕ್ ಪೇಯ್ನು, ಆಮೇಲೆ ಬಾಡಿ ಇಚ್ಚಿಂಗು, ಮತ್ತು ಟೋಸ್ ಇಚ್ಚಿಂಗು. ಸೊ ಈ ರೀತಿ ಮಲ್ಟಿಪಲ್ ಪ್ರಾಬ್ಲಮ್ಸು. ಸೊ ಅಂಥವರು ನಾನು ಏನು ಹೇಳಿದ್ದೆ, ಆ ಒಂದು ಹರ್ಬಲ್ ಪ್ರಾಡಕ್ಟ್ಸ್ ಏನು ಡೆವಲಪ್ ಮಾಡಿದ್ದೀನಿ, ಏನು ವೇದಿಕ್ ಲಿಟ್ರೇಚರ್ ಆಧಾರದಲ್ಲಿ, ಸೊ ಅದರ ಜೊತೆಗೆ ನಾನೇನು ಡಯಟ್ ಡಿಫೈನ್ ಮಾಡಿದ್ದೀನಿ, ಆ ಡಯಟನ್ನು 15 ದಿನ ತೊಗೊಂಡೇನೆ. ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ, ಅವರಿರೋದು ಸದರ್ನ್ ಮೋಸ್ಟ್ ಬ್ಯಾಂಗ್ಳೂರು, ನಿಯರ್ ಇದು ಹೊಸೂರಲ್ಲಿ ಹತ್ರ ಅವರಿರೋದು. ಸೊ ಅಲ್ಲಿಂದ ನೆನ್ನೆ ಲೇಟ್ ಈವ್ನಿಂಗ್ ಬಂದು ನನಗೆ ಖುಷಿ ಹಂಚಿಕೊಂಡು, ಸೊ ಅವರು ಟೆಸ್ಟಿಮೋನಿಯಲ್ ಕೊಟ್ಟೋದ್ರು. ಸೊ ಅರ್ಥ ಇಷ್ಟೇನೆ, ಫಸ್ಟ್ ಆಫ್ ಆಲ್ ಮೈಂಡಲ್ಲಿ ನಾನು ನನಗೆ ಶುಗರ್ ಬಂದಿದೆ, ಆಮೇಲೆ ನಾನು ಇದು ಏನೋ ಇನ್ಸುಲಿನಲ್ಲಿ ಇದ್ದೀನಿ, ಸೊ ಈಗ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ, ಮತ್ತು ಈಗ ಅದರಿಂದ ಡಯಾಬಿಟಿಕ್ ರಿಟನೋಪತಿ ಆಗ್ಬೋದು, ಗ್ಲಕೋಮಾ ಆಗ್ಬೋದು, ಅಥವಾ ಅದರಿಂದ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಈ ತರಹ ತಲೆನಲ್ಲಿ ತುಂಬಿರುತ್ತೆ. ಸೊ ನಾನೇನು ಹೇಳೋದಂದರೆ, ಕರೆಕ್ಟಾಗಿ ಫಸ್ಟ್ ಆಫ್ ಆಲ್ ಫುಡ್ಡನ್ನ ಕಂಟ್ರೋಲ್ ಮಾಡಬೇಕು. ಆ ಫುಡ್ಡಲ್ಲಿ ನಾನು ಹೇಳೋದಂತಂದರೆ, ಈ ಒಂದು ಶುಗರ್ ಲೆವೆಲ್ ಜಾಸ್ತಿ ಆಗಬೇಕು ಅಂತಂದರೆ ಅದು ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟ್ಸಿಂದ. ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಇರುತ್ತೆ ಅಂತಂದರೆ, ರಾಗಿನಲ್ಲಿ ಅಥವಾ ಸಿರಿಧಾನ್ಯ ಅಥವಾ ಅಕ್ಕಿ ಅಂದರೆ ಅನ್ನ ಮತ್ತು ಜೋಳ ಇದರಲ್ಲಿ. ಸೊ ಇದನ್ನು ನಾವು 30 to 40% ಅಂದರೆ 30-40% ತಗೊಂಡು 60-70% ಸೊಪ್ಪಿನ ಪಲ್ಯ ಮತ್ತು ತರಕಾರಿ ಪಲ್ಯ ಮತ್ತು ಸಾರು ಮತ್ತು ಬೇಳೆಗಳು ಇವೆಲ್ಲ ತೊಗೊಂಡ್ರಂತೂ ನಾನು ರಿಸಲ್ಟ್ ಅಂತೂ ಅವ್ರ ಕೈಲೇ ಇದೆ. ಸೊ ಏನು ಏನೋ ಮಾಡಿದರೆ ರಾಜು ಅವರು ಅದೊಂಥರ ಮಿರಕಲ್ ಹಂಗೆ ಆಗ್ತದೆ ಅಂತ ಅಂದ್ಕೊಂಡು ಡಯಟನ್ನು ಸರಿಯಾಗಿ ಫಾಲೋ ಮಾಡ್ತಂತಂದರೆ ಆ ರಿಸಲ್ಟ್ ಅಷ್ಟು ಎಕ್ಸ್ಟ್ರಾಡಿನರಿವೇ ಇಮಿಡಿಯೇಟ್ಲಿ ಬರೋದಿಲ್ಲ. ಸೊ ಆದ್ದರಿಂದ ನಾನೇನು ಡೆವಲಪ್ಮೆಂಟ್ ಮಾಡಿದ್ದೀನಿ ಅದೇನೆಂದರೆ, ಸೆಲ್ಲನ್ನು ಡಿಟಾಕ್ಸ್ ಮಾಡೋದು, ಆಮೇಲೆ ಆ ಪರ್ಟಿಕ್ಯುಲರ್ ಸೆಲ್ಗೆ ಯಾವ ಒಂದು ನ್ಯೂಟ್ರಿಯೆಂಟ್ಸ್ ಬೇಕಾಗಿದೆ ಆ ನ್ಯೂಟ್ರಿಯೆಂಟ್ಸನ್ನು
ಗಟ್ ಮೈಕ್ರೋಬಿಯಲ್ ಸಿಸ್ಟಮನ್ನು ರಿಜನೇವೇಟ್ ಮಾಡಿ ಆ ಫುಡ್ಡಲ್ಲಿ ಏನು ದೇವ್ರು ಕೊಟ್ಟಿದ್ದಾನೆ ಫುಡ್ಡು ಅದರಲ್ಲಿ ಆ ನ್ಯೂಟ್ರಿಯೆಂಟ್ಸನ್ನು ಟ್ರಿಗರ್ ಮಾಡಿ ಮೆಟಬಲಿಕ್ ಆ್ಯಕ್ಟಿವಿಟಿ ಇಂಪ್ರೂವ್ಮೆಂಟ್ ಮಾಡೋದೇ ನಂದು ಹೋಲ್ ಕಾನ್ಸೆಪ್ಟು. ಸೊ ರಿಸಲ್ಟ್ಸ್ ಅಂತೂ ಅವರು ಆ ಪೇಷಂಟ್ಸೇ ನೋಡ್ಬೋದು. ಆಮೇಲೆ ಪತ್ತೆ ಇಲ್ಲ ಅಂತಂದರೆ 100% ಅಂದ್ರೆ ವರ್ಕ್ ಆಗಲ್ಲ ಅಂತ ಹೇಳ್ತೀನಿ. ಓಕೆ ಸರ್, ಏನಾಗುತ್ತೆ ಇವಾಗ ಶುಗರ್ ಪೇಷಂಟ್ಸ್ ಇರ್ತಾರೆ ಅಂದರೆ ಸ್ಟಾರ್ಟಿಂಗ್ ಇದ್ದಾಗಲೇ ಅವ್ರಿಗೆ ಬಂದರೆ ಇದು ಒಳ್ಳೆಯದಾಗುತ್ತೆ, ಯಾಕಂದರೆ ಆ 10 ವರ್ಷದಿಂದನೂ ಶುಗರ್ ಪೇಷಂಟ್ಸು ಆ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ತಾನೆ ಇರ್ತಾರೆ, ಇನ್ಸುಲಿನ್ ತೆಗೆದುಕೊಳ್ತಾ ಇರ್ತಾರೆ. ಇನ್ಸುಲಿನ್ ತೆಗೆದುಕೊಳ್ಳೋರ್ಗೂ ಕೂಡ ಇದು ವರ್ಕ್ ಆಗುತ್ತಾ ಹೇಗೆ? 100% ಅಮ್ಮ, ನನ್ನ ಹತ್ರ ಬರೋರೆಲ್ಲನೂ ಎಲ್ಲ ಹಾಸ್ಪಿಟಲ್ಸಲ್ಲಿ ನೋಡಿ ಇನ್ನೇನು ಆಗೋದಿಲ್ಲ, ಇನ್ನೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ, ಮತ್ತೆ ಅಗ್ರವೇಟ್ ಆಗ್ಬೋದು ಅಂತ ಅನ್ನೋರೇ 99% ಪೇಷಂಟ್ಸ್ ಬರೋದು. ಸೊ ಒಂದು ಸರಿ ಬಂದರು ಅಂದರೆ ಅವ್ರಿಗಂತೂ ರಿಸಲ್ಟ್ಸ್ ಅಂತ ಸಿಗ್ತೈತೆ, ಅವರು ಖುಷಿಯಾಗಿ ಇನ್ನೊಂದು 10 ಪೇಷಂಟ್ಸ್ಗೆ ಹೇಳಿ ಹಂಚಿಕೊಂಡು ಅವರು ಬಂದಿರ್ತಾರೆ. ಅಂದರೆ ಸ್ಟ್ರಾಂಗ್ ಫೇತ್ ಇರಬೇಕು, ಬೇಕೋ ಬಿಟ್ಟಿಗೆ ಇದು ಮಾಡ್ಬೋದು. ನಾನು ಹೇಳ್ತಿದ್ದೇನೆಲ್ಲ, ಯಾವುದೋ ಏನೋ ಪ್ರಾಡಕ್ಟ್ ಐತೆ, ಏನೋ ಸೇಲ್ ಮಾಡೋದು ಇದು ಮಾಡೋದು ಆ ರೀತಿ ಇತ್ತು ಅಂತಂದರೆ ಸಾಧ್ಯ ಆಗೋದಿಲ್ಲ. ಇದು ಓಕೆ ಫೈನ್, ಇದು ಸೈನ್ಸ್, ಸೈನ್ಸ್ ಡೆವಲಪ್ ಮಾಡಿದ್ದೀನಿ, ಅದನ್ನು ಅಡಾಪ್ಟ್ ಮಾಡ್ಕೊಬೇಕಷ್ಟೇ ನಾನು. ಓಕೆ ಫೈನ್, ಒಂದು ಕರೆ ಇದೆ ತೆಗೆದುಕೊಳ್ಳೋಣ. ಮರಿಸ್ವಾಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮರಿಸ್ವಾಮಿ ಅವರೇ, ಮಾತನಾಡಿ. ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳ್ರಿ. ನಮಸ್ತೆ ಮರಿಸ್ವಾಮಿ ಅವರೇ. ಸರ್, ಇಲ್ಲಿ 4 ವರ್ಷದಿಂದ ಹೈಟ್ ಗ್ರೋತಿಂಗ್ ಆಗ್ತಿಲ್ಲ. ಏನು ಹೇಳ್ರಿ, ಇನ್ನೊಂದ್ಸಲ ಹೇಳ್ರಿ. ಇವಾಗ 4 ವರ್ಷ ಆಯ್ತು ಸರ್, ಗ್ರೋತಿಂಗ್ ಆಗ್ತಿಲ್ಲ ಸರ್. ನೋಡಪ್ಪ, ನಾನಂತೂ ಗ್ರೋತ್ ಆಗ್ತಾ ಇಲ್ಲ, ಅದನ್ನಂತೂ ನಾನು ಅದ್ರ ಬಗ್ಗೆ ಏನು ಅಷ್ಟೇನೋ ನಾನು ಡೆವಲಪ್ಮೆಂಟ್ ಮಾಡಿಲ್ಲ. ಬಟ್ ಒಂದಂತೂ ಹೇಳ್ತೀನಿ, ಲಿವರ್ ಡಿಟಾಕ್ಸ್ ಮಾಡ್ತು ಅಂತಂದರೆ ಓವರಾಲ್ ಬಾಡಿ ಗ್ರೋತ್ ಚೆನ್ನಾಗುತ್ತೆ ಅಂತ ನನ್ನ ಭಾವನೆ. ನೀವು ಲಿವರ್ ಪ್ರೋಟೋಕಾಲು, ಲಿವರ್ಗೆ ಏನು ಬೇಕು ಅಂತ ತೊಗೊಳ್ರಿ. ಸೊ ಅದರಲ್ಲಿ ಏನಾದರೂ ಬಾಡಿ ವೀಕ್ ಇದ್ದರೆ ಸ್ಟ್ರೆಂಥನ್ ಆಗುತ್ತೆ, ಮತ್ತು ಸಣ್ಣಗಾಗ್ತಾ ಇತ್ತಂದರೆ ಇದಾಗುತ್ತೆ. ಅದು ಬಿಟ್ಬಿಟ್ಟು ನಾನು ಉದ್ದ ಮಾಡ್ತೀನಿ, ನಾನು ದಪ್ಪ ಮಾಡ್ತೀನಿ ಅಂತ ಒಂಥರ ಇದು ನಾನು ಹೇಳೋಕ್ಕಂತೂ ಸಾಧ್ಯ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಆಗಲೇ ಸರ್ ನಾವು ಮಾತನಾಡ್ತಾ ಇದ್ವಿ ಶುಗರ್ ಬಗ್ಗೆ, ನಾವು ಮಾತನಾಡ್ತಾ ಇದ್ವಿ. ಜೊತೆಗೆ ಏನಾಗುತ್ತೆ, ಈ ಶುಗರ್ ಪೇಷೆಂಟ್ಗಳಿಗೆ ಏನೇ ಒಂದು ಗಾಯ ಏನಾದರೂ ಆದರೆ ಅದು ಗ್ಯಾಂಗ್ರೇನಿಗೆ ಟರ್ನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಗ್ಯಾಂಗ್ರೇನ್ ಆದವ್ರಿಗೂ ಕೂಡ ನಿಮ್ಮ ಮಿರಾಕಲ್ ಡ್ರಿಂಕ್ಸ್ ವರ್ಕ್ ಆಗುತ್ತಾ ಹೇಗೆ? ಎಕ್ಸ್ಟ್ರಾಡಿನರಿ ಆಗುತ್ತೆ, ಇಟ್ಸ್ ಅನ್ಥಿಂಕಬಲ್. ಅದು ಸಿ, ಅದು ಈಗ ಯಾವ ಸ್ಥಿತಿ ಅಂತಂದರೆ, ಒಂದು ಪೇಷೆಂಟ್ದು ನೆನ್ನೆಲ್ದು ಮೊನ್ನೆ ಅವರು ರಿಂಗ್ ಮಾಡಿದರು. ಸೊ ಐ ಥಿಂಕ್ ಚಂದ್ರಮ್ಮ ಅಂತ ಅವ್ರದ್ದು ಸಿರಿಸಿ ಕಡೆನವರು. ಅವರಿಗೆ ಈ ಫೋಟೋ, ನಾನು ಅದನ್ನು ಇವತ್ತು ಇದು ಮಾಡಲಿಲ್ಲ, ನಾನು ಫೇಸ್ಬುಕ್ಕಲ್ಲಿ ನೋಡ್ಬೋದು. ಲಿಟ್ರಲಿ ಸ್ಪೀಕಿಂಗ್ ಕಾಲ್ ತೆಗಿಬೇಕು ಅಂತ ಅವ್ರಿಗೆ ಇದು ಮಾಡಿದರು. ಸೊ ಅವರ ಅಳಿಯ ಇಲ್ಲ, ಕಾಲ್ ತೆಗಿಯೋದು ಬೇಡ, ಮ್ಯಾಂಗ್ಳೂರು ಹಾಸ್ಪಿಟ್ಲಿಗೆ ಹೋಗಿ ಕೆಲವು ಡಾಕ್ಟರ್ಸ್ ಸಜೆಸ್ಟ್ ಮಾಡಿದಂತೆ, ಮಿರಕಲ್ ಡ್ರಿಂಕ್ಸ್ ಟ್ರೈ ಮಾಡಿರಿ ಅಂತ ಅವ್ರ ಅಳಿಯ ಸಜೆಸ್ಟ್ ಮಾಡಿದ್ದಕ್ಕೆ. ಐ ಎಮ್ ಅ 44-47 ಇಯರ್ಸು, 3 ತಿಂಗಳ ತೊಗೊಂಡಿದ್ದಾರೆ. ಆ 3 ತಿಂಗಳಲ್ಲಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಬಿ ಪಿ ನಾರ್ಮಲ್ ಆಗಿದೆ, ಶುಗರ್ ನಾರ್ಮಲ್ ಆಗಿದೆ, ಆಮೇಲೆ ಅದು ಕಾಲು ಇಷ್ಟು ಏನು ದಪ್ಪ ಆಗಿ ಊದ್ಕೊಂಡು ಕರ್ರಗಾಗಿದ್ದು ಒಡೆದ್ಬಿಟ್ಟು ಅದು ಆಲ್ಮೋಸ್ಟ್ 15 ದಿನ ಆದಮೇಲೆ ಸುರಕ್ಕಿಡಿದು, ಈಗ ಸೆನ್ಸೇಷನ್ ಇಲ್ಲದೆ ಇದ್ದಿದ್ದು ಸೆನ್ಸೇಷನ್ ಆಗಿದೆ, ಆದರೆ ನನಗೆ ಉರಿತಾ ಇದೆ ಕಾಲು ಅಂತ ನನಗೆ ಕಾಲ್ ಮಾಡಿ ಹೇಳಿದರು. ಅಂದರೆ ಮೊದಲು ಸೆನ್ಸೇಷನೇ ಇರಲಿಲ್ಲ, ಆ ಇದರಿಂದ ಉರಿತಾ ಇದ್ದಿದ್ದಕ್ಕೆ ನಾನೇನು ಹೇಳಿದೆ ಅಂದರೆ, ಈಗ ಗಾಯ ಇರೋದರಲ್ಲಿ ಅರಿಶಿನ ಪೌಡ್ರು ಮತ್ತು ಇದು ಕೊಬ್ಬರಿ ಎಣ್ಣೆ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿ ಅದನ್ನು ಇದು ಪೇಸ್ಟ್ ಮಾಡ್ಕೊಂಡು ಅದು ಹಚ್ಚಿ ಮತ್ತೆ ಕಂಟಿನ್ಯೂ ಮಾಡಿ ಇದನ್ನು. ಸೊ ಈಗ 3 ತಿಂಗಳಿಂದ 3 ತಿಂಗಳು ಆಗ್ಬೋದು ಅಂತ. ಮತ್ತು ಆ ಏನು ಕರ್ರಗಾಗಿದ್ದ ಸ್ಕಿನ್ನೆಲ್ಲ ಅದನ್ನು ಚೇಂಜ್ ಆಗಿ ಹೊಸ ಗ್ರೋತ್ ಆಗ್ತದೆ ಅಂತಲೂ ಹೇಳಿದರು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಅದು ಇಚ್ಚಿಂಗ್ ಇದೆ ಅಂತ. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ ತೆಗೆದುಕೊಳ್ಳೋಣ. ಶ್ರೀನಿವಾಸನ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್. ನಮಸ್ಕಾರ ಮೇಡಮ್, ಮಾತನಾಡಿ. ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಹೇಳಿ. ನಮಸ್ತೆ ಶ್ರೀನಿವಾಸ್ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳ್ರಿ. ನಮಗೆ 78 ಇಯರ್ಸ್ ಸರ್. ಸರಿ. ನನಗೆ ಒಂದು 6 ಇಯರ್ಸ್ ಬ್ಯಾಕ್ ಸ್ವಲ್ಪ ವರ್ಟಿಗೋ ಪ್ರಾಬ್ಲಮ್ ಇತ್ತು ಸರ್. ವರ್ಟಿಗೋ? ಸರಿ, ಹೇಳ್ರಿ. ಅದು ನಾನು ಟ್ರೀಟ್ಮೆಂಟ್ ತಗೊಂಡೆ. ಅದು ಹೇಳ್ರಿ. ಸ್ವಲ್ಪ ಕಂಟ್ರೋಲ್ ಬರ್ತದೆ, ಹೋಗ್ತದೆ. ಯು ಡೋಂಟ್ ವರಿನಪ್ಪ, ವರ್ಟಿಗೋ ಅಂತ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರುತ್ತೆ. ಇನ್ನೊಬ್ಬರು ಪ್ರಕಾಶ್ ಅಂತ ಅನ್ನೋರು ಎಗೇನ್ ಆ್ಯಂಡ್ ಎಗೇನ್ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವ್ರಿಗೂ ವರ್ಟಿಗೋ ಪ್ರಾಬ್ಲಮ್ ಇತ್ತು, ಅವರಿಗೆ ತಲೆ ಚಕ್ಕರ್ ಹೊಡಿತಾ ಇತ್ತು, ಆಮೇಲೆ ಕಿವಿನಲ್ಲಿ ಗುಯಿ ಅಂತ ಶಬ್ದ ಇರ್ತಾ ಇತ್ತು, ಮತ್ತು ಅನ್ಈಸಿನೆಸ್ಸು ಅವರಿಗೆ. ಆಲ್ಮೋಸ್ಟ್ ಸುಮಾರು ಇದು ಪ್ಯಾರಾಮೀಟರ್ಸ್ ಚೇಂಜ್ ಆಗಿ ನನಗೆ ಹೇಳ್ತಾರೆ ಅವರು, ಸರ್ ನೀವು ನನ್ನ ನಂಬರ್ ಕೊಡಿ, ಬೇರೆಯವರಿಗೆ ವರ್ಟಿಗೋ ಯಾರಿಗಾನ ಇತ್ತು ಅಂದರೆ ನಾನು ಅವ್ರಿಗೆ
ಸಜೆಸ್ಟ್ ಮಾಡ್ತೀನಿ, ಯಾಕೆಂದರೆ ನನಗೆ ಒಳ್ಳೆಯದಾಗಿದೆ ಅಂದರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ. ನೀವು ನಮ್ಮ ಕಾಲ್ ಸೆಂಟ್ರಿಗೆ ಮಾಡಿ ನನ್ನೇ ಭೇಟಿ ಮಾಡು ಅಂತ ಹೇಳ್ರಿ. ಸೊ ನನಗೆ ಕನೆಕ್ಟ್ ಮಾಡ್ತಾರೆ. ಸೊ ನಾನು ಅವ್ರ ನಂಬರು ಕೊಡ್ತೀನಿ, ಆಮೇಲೆ ಟ್ರೀಟ್ಮೆಂಟ್ ಏನು ಅಂತ ಅದು ಹೇಳ್ತೀನಿ. ಮತ್ತು ಏನು ಅಂತಂದರೆ ಇದು ಡಯಟ್ ಪಥ್ಯ, ಎಣ್ಣೆ ಬಣ್ಣೆ ತುಪ್ಪ ತಿನ್ನಬಾರ್ದು ಒಂದು 6 ತಿಂಗಳು. ಸೊ ಏನೇನು ಊಟ ಹೆಂಗೆ ಮಾಡಬೇಕು, ಅಡುಗೆ ಹೆಂಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಎಲ್ಲ ಫಾಲೋಅಪ್ ಮಾಡಿ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಅದನ್ನು ಕೇರ್ಲೆಸ್ ಮಾತ್ರ ಮಾಡ್ಕೋಬೇಡಿ ಒಟ್ಟಿಗೆ ಹೋಗಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮಾತಾಡ್ತಾ ಇದ್ವಿ ಸರ್, ಶುಗರ್ ಬಗ್ಗೆನೇ ನಾವು ಮಾತನಾಡ್ತಾ ಇದ್ವಿ. ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಶುಗರ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆ ಮಕ್ಕಳು ಕೂಡ ಈ ಮಿರಾಕಲ್ ಡ್ರಿಂಕ್ಸನ್ನು ತೆಗೆದುಕೊಳ್ಬೋದಾ? ಹೇಗೆ ನೋಡಿ, ಅದನ್ನು ಟೈಪ್ 1 ಡಯಾಬಿಟೀಸ್ ಅಂತಾರೆ. ಓಕೆ, ಸೊ ಅದಕ್ಕೆ ನಾನು ಹೇಳೋ ಪ್ರಕಾರ ಏನು ಅಂತಂದರೆ ತೊಗೊಳ್ತಾ ಇದ್ದಾರೆ. ಈವನ್ ಕೆನಡಾದಲ್ಲೂ ಕೆಲವರು ಕರ್ನಾಟಕದವರು ಅಲ್ಲಿ ITನಲ್ಲಿ ಇರೋರು ಅವರ ಮಕ್ಕಳಿಗೆ ತರಿಸ್ಕೊತಾರೆ. ಸೊ ಎಲ್ಲ ಇದು ಮಾಡ್ತಾರೆ. ಬಟ್ ನಾನು ಇದುವರೆಗೂ ಈ ಟೈಪ್ 2ನಲ್ಲಿ ಯಾವ ರೀತಿ 100% ಅವರು ಅದರಿಂದ ಮುಕ್ತ ಆಗಿ ಆಚೆ ಬಂದಿದ್ದಾರೆ ಅದನ್ನು ನಾನು ನೋಡಿಲ್ಲ. ಬಟ್ ಆದರೆ ಇನ್ಸುಲಿನ್ ಲೆವೆಲ್ಲೆಲ್ಲನೂ ಕಡಿಮೆ ಆಗ್ತಾ ಇರ್ತೈತೆ, ಅವರಿಗೆ ಕಡಿಮೆ ತೊಗೊಳ್ಬೇಕಾಗ್ತೈತೆ. ಬೇರೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ವಿತ್ ಇನ್ಸುಲಿನ್ ಇದ್ದು ಆ ಇದರಲ್ಲಿ ಅವೆಲ್ಲನೂ ಕಡಿಮೆ ಆಗುತ್ತೆ. ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಶುರುವಾಗಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ. ಸೊ ಮೆನಿ ಯುನೋ ಇನ್ಯೂಮರಬಲ್ ಪ್ರಾಬ್ಲಮ್ಸು ಅವೆಲ್ಲನೂ ಅವಾಯ್ಡ್ ಆಗ್ತದೆ. ಬಟ್ ನಾನು 100% ಅವರು ಅದರಿಂದ ಹೊರಬಂದು ಆ ಕ್ಯೂರ್ ಅನ್ನೋ ಶಬ್ದ ಯೂಸ್ ಮಾಡಬಾರ್ದು, ಬಟ್ ಅದರಿಂದ ಹೊರಬಂದವ್ರು ನಾನು ನೋಡಿಲ್ಲ ಅವ್ರನ್ನ. ಅಂದರೆ ಚಿಕ್ಕ ಮಕ್ಕಳು ತಗೊಂಡ್ರೆ ಎಸ್ ಏನು ತೊಂದರೆ ಇಲ್ಲ, ತಗೊಳ್ಬೋದು. ಬಟ್ ಅದರಿಂದ ಅವರು ಈ ಡಯಾಬಿಟಿಸ್ ಟೈಪ್ 2 ಪ್ರಕಾರ ಏನು ಬಂದಿದ್ದಾರೆ ಆ ರೀತಿ ಬಂದವ್ರು ನಾನು ನೋಡಿಲ್ಲ ಇನ್ನು. ಓಕೆ ಫೈನ್. ಈ ಗ್ಯಾಂಗ್ರೀನ್ ಬಂದವ್ರಿಗೆಲ್ಲ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರುತ್ತೆ. ಓಕೆ, ಏನು ಅಂತಂದರೆ ಊಟದಲ್ಲಿ ಗ್ಯಾಂಗ್ರೀನ್ ಅಂದರೆ ಏನು, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ, ಅದು ಕೊಳಿತಾ ಇರ್ತೈತೆ. ನಾನು ಮಾಡೋದೇನು ಇಲ್ಲ ಇಂಪಾರ್ಟೆಂಟ್ ಬ್ಲಡ್ ಸರ್ಕ್ಯುಲೇಷನ್. ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಏನು, ನ್ಯೂಟ್ರಿಯೆಂಟ್ಸ್ನ ಅಲ್ಲಿ ಹೋಗಿ ಬಿಡೋದು. ಅಲ್ಲಿ ಮೆಟಬಾಲಿಕ್ ಆ್ಯಕ್ಟಿವಿಟಿ ಆದಮೇಲೆ ಆ ಟಾಕ್ಸಿನ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ತೊಗೊಂಬಿಟ್ಟು ಕಿಡ್ನಿಗೆ ಟಾಕ್ಸಿನ್ಸ್ ಬಿಡೋದು, ಕಾರ್ಬನ್ ಡೈಆಕ್ಸೈಡ್ನ ರೈಟ್ ವೆಂಟ್ರಿಕಲ್ ಹಾರ್ಟಲ್ಲಿ ಬಿಡೋದು, ಮತ್ತು ಇದು ಸರ್ಕ್ಯುಲೇಷನ್ ಇದು ಸೈಕಲ್ ಅದು. ಸೊ ಆ ಸೈಕಲ್ನ ಡಿಸ್ಟರ್ಬ್ ಆಗಿರುತ್ತೆ ಅಲ್ಲಿ. ಆ ವೈನ್ಸುನ ವರ್ಕ್ ಮಾಡ್ತಾರಲ್ಲ, ವೈನ್ಸ್ ಒಳಗಡೆ ವಾಲ್ವ್ಸ್ ಅಂತ ಇರುತ್ತೆ, ಡಿಸ್ಫಂಕ್ಷನ್ ಆಗುತ್ತೆ, ಅದನ್ನೇ ವೆರಿಕೋಸ್ ವೈನ್ ಅನ್ನೋದು. ಆಮೇಲೆ ಪ್ಲಸ್ಸು ಇದು ಆರ್ಟ್ರೀಸ್ ಬ್ಲಾಕೇಜ್ ಇರುತ್ತೆ. ಸೊ ಅದು ಯಾವಾಗಲೂ ಹೋಗಲ್ಲ, ಫುಡ್ ಹೋಗಲ್ಲ, ಆಕ್ಟಿವಿಟಿ ಆಗಲ್ಲ, ಅದು ಕೊಳಿತಾ ಬರ್ತೈತೆ. ಸೊ ಆದ್ದರಿಂದ ಅದು ಹೆಚ್ಚಾಗಿ ನಾವು ಮೆಡಿಕೇಷನ್ಸ್ ತೊಗೊಂಡು ಯಾರು ಪ್ರಕೃತಿ ಹತ್ರ ಇರ್ತಾರೆ ನೇಚರ್ ಹತ್ರ ಅವರು ರೋಗಗಳಿಂದ ದೂರ ಇರ್ಬೋದು. ಯಾರು ಪ್ರಕೃತಿ ಹತ್ರ ಇರೋದಿಲ್ಲ ನೇಚರ್ ಹತ್ರ, ಯಾವಾಗಲೂ ಆರ್ಟಿಫಿಷಿಯಲಿ ಅದು ತೊಗೊಳ್ಳೋದು ಇದು ತೊಗೊಳ್ಳೋದು ತೊಗೊಂಡು ಇದು ಮಾಡೋದ್ರಿಂದ ಪ್ರಾಬ್ಲಮ್ ಶುರುವಾಗುತ್ತೆ. ಓಕೆ, ಜೊತೆಗೆ ಏನಾಗುತ್ತೆ ಅಂದರೆ ಇವಾಗ ಶುಗರ್ ಅಂದರೆ ಶುಗರಲ್ಲಿ ಟೈಪ್ 1 ಟೈಪ್ 2 ಅಂತ ಇದ್ದೇ ಇರುತ್ತೆ. ಇವಾಗ ಬ್ಲಡ್ ಶುಗರ್ ಅಂತ ಎಷ್ಟೋ ಜನಕ್ಕೆ ಬರುತ್ತೆ. ಇವಾಗ ನಿಮ್ಮ ಮಿರಾಕಲ್ ಡ್ರಿಂಕ್ಸ್ ತೆಗೆದುಕೊಂಡ್ರೆ ಅದು ಪ್ಯೂರಿಫೈ ಆಗುತ್ತಾ? 540 ಫಾಸ್ಟಿಂಗಲ್ಲಿ ಇರೋರು ಸಹ ಒಂದು ತಿಂಗಳಲ್ಲೇನೆ ಅವರು ಅಲೋಪತಿಕ್ ಮೆಡಿಸಿನೇ ತೊಗೊಂಡಿಲ್ಲ, ಅದು 190-200ಗೆ ಕಡಿಮೆ ಆಗಿದೆ. ಅಷ್ಟು ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರ್ತದೆ. ರಿಸಲ್ಟ್ಸ್ ಅಲ್ಲಂತೂ ಅನ್ಥಿಂಕಬಲ್. ಓಕೆ ಫೈನ್, ಒಂದು ಕರೆ ಇದೆ ತೆಗೆದುಕೊಳ್ಳೋಣ. ಚಂದ್ರಮ್ಮ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಮ್ಮ ಅವರೇ. ನಮಸ್ತೆ ಮೇಡಮ್, ಸರ್ ಹತ್ರ ಮಾತಾಡ್ಬೇಕು. ಹೇಳಿ, ನಮಸ್ತೆ ಚಂದ್ರಮ್ಮ ಅವರೇ. ಸರ್, ನನಗೆ 22 ವರ್ಷ ಆಯಿತು ಸರ್ ಬಿ ಪಿ ಶುಗರ್ ಬಂದು. ಹೇಳಮ್ಮ. ಪಾದ ಯಾವಾಗ್ಲೂ ಜೋ ಮಿಡಿಯುತ್ತೆ ಸರ್, ನನಗೆ ಪಾದ ಹುರಿಯುತ್ತೆ, ಪಾದ ಜೋ ಮಿಡಿಯುತ್ತೆ ಸರ್ ನನಗೆ, ಮತ್ತೆ ಕಣ್ಣು ಸರಿಯಾಗಿ ಕಾಣಿಸಲ್ಲ ನನಗೆ. ಎಲ್ಲದಕ್ಕಿಂತ ಇವಾಗ ಸಮಸ್ಯೆ ಸರ್ ನನಗೆ, ಪಾದ ಉರಿ ಪಾದ ನೋವು ಬಂದ್ಮೇಲೆ ಕಾಲಲ್ಲಿ ಒಂಥರ ಸೆಳೆತ ಬರುತ್ತೆ ಸರ್. ಆ ಸೆಳೆತ ಬಂದ್ಬಿಟ್ಟೆ ನನಗೆ 24 ಗಂಟೆ ಒಳಗೆ ಬದುಕ್ತೀನಿ ಸಾಯ್ತೀನಿ ಅಂತ ಮನೆ ಎಲ್ಲ ಓಡಾಡ್ತಾರೆ. ನೋವಿದೆ ಸರ್ ನನಗೆ. ವಯಸ್ಸು ಎಷ್ಟು? ನನ್ನ ವಯಸ್ಸು 62 ಸರ್. ನೋಡಮ್ಮ, ಇವತ್ತು 47 ವಯಸ್ಸಿನವ್ರದ್ದು ಅಂಚಿನಾಳರು ಅಂತ ನಿನ್ನೆ ನಾನು ತೊಗೊಂಡಿದ್ದೆ ಅವ್ರದ್ದು. ಸೊ ಅವ್ರದ್ದು ನೀವತ್ತು ಟೆಸ್ಟ್ ಮನೇಲಿ ನೋಡಿ, ನಿಮಗೇನೆ ಎಲ್ಲ ಅರ್ಥ ಆಗ್ತೈತೆ 15 ದಿನಕ್ಕೆ ಹೆಂಗೆ ಕಂಟ್ರೋಲ್ ಆಗ್ಬೋದು ಅಂತ. ಅದಕ್ಕೆ ನಾನು 3 ಔಷಧಿ ಬೆಳಗ್ಗೆ, 3 ಔಷಧಿ ಮೇಲೆ ರಾತ್ರಿಗೆ, ಅಂದರೆ ಯಾವುದು ಶುಗರ್ ಕೇರು, ಲಿವರ್ ಕೇರು, ರೀನಲ್ ಕೇರ್ ಅಂತ ಬೆಳಗ್ಗೆ ಮತ್ತು ಸಂಜೆ, ಆಫ್ಟರ್ನೂನ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರ್ ಅಂತ ಕೊಟ್ಟು ಊಟದ ಪಥ್ಯ ಹೇಳ್ತೀನಿ. ಆ ಪಥ್ಯ ಮಾಡ್ತು ಅಂದರೆ ಈ ಪ್ರಾಬ್ಲಮ್ಸ್ ಎಲ್ಲ 15 ದಿನಕ್ಕೇ ನಿಮಗೆ ಇದಾಗುತ್ತೆ. ಅವ್ರಿಗೆ ಇನ್ನೂ ಕಣ್ಣು ಮಂಜಾಗಿರೋದು, ಕಣ್ಣು ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಯಾಕೆಂದರೆ 15 ದಿನದಲ್ಲೇ ಆಗಿದ್ದ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು ಖುಷಿ ಹಂಚ್ಕೊಳ್ಳೋಕೆ ನೆನೆ ಬಂದಿದ್ದರು ನನ್ನ ಹತ್ರ. ಸೊ ನಿಮಗೂ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರ್ತದೆ, ಏನೂ ಚಿಂತೆ ಮಾಡ್ಕೋಬೇಡ್ರಿ. ನಮ್ಮ ಬಾಡಿನಲ್ಲಿ ಅಷ್ಟು ಶಕ್ತಿ ಇದೆ,
ಈಗ ಮೆಡಿಕಲ್ ಸೈನ್ಸಲ್ಲಿ ಏನು ಹೇಳೋದಂದರೆ ಆ ಒಂದು ಪ್ಯಾಂಕ್ರೇಸಲ್ಲಿ ಬೀಟಾ ಸೆಲ್ಸ್ ವರ್ಕ್ ಮಾಡಿಲ್ಲ, ಇನ್ಸುಲಿನ್ ಉತ್ಪತ್ತಿ ಆಗಿಲ್ಲ ಅಂತಂದರೆ ಮುಗಿದೋಯ್ತು ಲೈಫ್ ಅಂತ. ಅದು ರಾಂಗ್, ಅದು ರಿವರ್ಸ್ ಆಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಅಷ್ಟು ಪವರ್ ಇದೆ ನಮ್ಮ ಆಯುರ್ವೇದದಲ್ಲಿ, ಪ್ಲಸ್ ನಮ್ಮ ಪಥ್ಯದಲ್ಲಿ. ಸೊ ಆ ಪಥ್ಯ ಮತ್ತು ಆಯುರ್ವೇದ ಅದು ಅವೆರಡನ್ನೂ ನೀವು ಯೂಸ್ ಮಾಡಿ. ನಾನು ಮಾಡಿರೋದು ಅಲೋಪತಿಕ್ ಸೈನ್ಸ್ನೇ ಬೇಸಾಗಿ ಇಟ್ಕೊಂಡಿರೋದು. ಬಟ್ ಅದನ್ನು ಏನಂತಂದರೆ ಇಲ್ಲಿ ವಾತ ಪಿತ ಕಫ ನಾನು ತೊಗೊಂಡಿಲ್ಲ. ನೀವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ, ಹೆಂಗೆ ಅದು ಎಫೆಕ್ಟ್ ಆಗುತ್ತೆ, ಅದನ್ನೆಲ್ಲ ಮಾಡಿ ಮೋರ್ ದ್ಯಾನ್ 35 ಇಯರ್ಸನ್ನು ಟ್ರಯಲರ್ ಮಾರಿ ಮಾಡಿ ಇದು ಮಾಡಿರೋದು. ಎಕ್ಸ್ಟ್ರಾಡನರಿ ರಿಸಲ್ಟ್ಸ್ ಬರ್ತದೆ. ಏನು ಯೋಚನೆ ಮಾಡ್ಕೋಬೇಡ್ರಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸರಿ, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರಿಗೆ ಒಂದು ಸ್ಮಾಲ್ ಬ್ರೇಕ್. ಪ್ರಜ್ಞೆ ನಂತರ ಮಿರಾಕಲ್ ಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವಿವತ್ತು ಡಯಾಬಿಟಿಸ್ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆಯೇ ಈ ಡಯಾಬಿಟಿಸ್ ಪೇಷೆಂಟ್ ಒಬ್ಬರು ಈ ಮಿರಾಕಲ್ ಡ್ರಿಂಕ್ಸನ್ನು ತೆಗೆದುಕೊಂಡಿದ್ದಾರೆ, ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ, ನೋಡೋಣ. ನನ್ನ ಹೆಸರು ಅಂಜನಾಳ್ ಅಂತ. ಎಷ್ಟು ಏಜ್ ನಿಮ್ಮದು? 47 ಇಯರ್ಸ್ ಸರ್. ವೆರಿ ಗುಡ್. ಯಾವ ನಿಮ್ಮದು? ನಮ್ದು ಆ್ಯಕ್ಚುಲಿ ಇಲ್ಕಲ್ಲು, ನಾವು ಇಲ್ಲಿ ಸಜ್ಜಾಪುರ ರೋಡ್. ವೆರಿ ಗುಡ್. ಸೊ ಶುಗರ್ಗೆ ನೀವು 15 ದಿನ ಆಯ್ತು ತೊಗೊಂಡಿದ್ದು. ಸೊ ನಿಮ್ಮ ಏನೇನೊಂದು ಹಂಚ್ಕೊಳ್ರಿ, ಯಾಕೆಂದ್ರೆ ಎಷ್ಟೋ ಜನಕ್ಕೆ ಶುಗರ್ ಇವರು ಅಂದ್ಕೊಳ್ತಾರೆ ನನ್ನ ಲೈಫ್ ಹೊರಟೋಯ್ತು ಅಂತ. ಹಂಗಿರಬಾರ್ದು ಅಂತ. ಸೊ ಹೇಳ್ರಿ, ಹೆಂಗೆ ಅನಿಸ್ತು 15 ದಿನದಲ್ಲಿ? ನನಗೆ ಆ್ಯಕ್ಚುಲಿ ಊಟ ಆಗಿದ್ಮೇಲೆ ಒಂದು 280-320 ಒಂದೊಂದು ಸರಿ 370 ಎಲ್ಲ ಬರೋದು. ಇವಾಗ ಊಟ ಆದಮೇಲೆ 192 ನಿಂತಿದೆ ಅದು. ಊಟಕ್ಕಿಂತ ಮುಂಚೆ 100-110 ಮೊದಲು 170-180 ಅದೇ ಬರ್ತಾ ಇತ್ತು ಸರ್. ಊಟಕ್ಕಿಂತ ಮುಂಚೆನೆ. ಲಾಸ್ಟ್ ಟೈಮ್ ನೀವು ಟಿವಿನಲ್ಲಿ ಹೇಳಿದ್ದು ಹಾಸನದವ್ರು, ಅವ್ರು ಬೇರೆ, ಅವ್ರದ್ದು ಹಂಗೆ, ಅವ್ರದ್ದು 15 ದಿನದಿಂದ ಹಿಂಗೆ ಚೇಂಜ್ ಆಗಿತ್ತು. ಆಮೇಲೆ ಅದಿರಲಿ, ಬಟ್ ಬಾಡಿ ಚೇಂಜಸ್ ಏನೇನಾಗಿದೆ? ಅದು ಬಾಡಿ ಚೇಂಜಸ್ ತುಂಬಾ ಆಗಿದೆ ಸರ್. ಒಂದ್ ಸ್ವಲ್ಪ ಕಣ್ಣಿಂದ ಇನ್ನೂ ಸ್ವಲ್ಪ ಹಂಗೆ ಇದೆ. ಬಟ್ ಅಲ್ಲ, 15 ದಿನದಲ್ಲಿ ಅದೆಲ್ಲ ಇದಾಗಲ್ಲ. ಬಟ್ ಬೇರೆ ಬೇರೆ ಏನ್ ಚೇಂಜಸ್ ಆಗಿದೆ ಬಾಡಿದಲ್ಲಿ? ಬಾಡಿನಲ್ಲಿ ಶಾಕ್ ತುಂಬಾ ಆಗ್ತಿತ್ತು ಕೆಲವೊಂದ್ಸರಿ, ಇದನ್ನ ಶುಗರ್ ವೇರಿಯೇಷನ್ ಆದಾಗ. ಈಗ ಒಂದ್ 15 ದಿವಸದಲ್ಲಿ ಒಂದ್ 2-3 ಸರಿ ಆಗಿದೆ ಅಷ್ಟೇನೆ. ಅದು ಕಡಿಮೆ, ಎಕ್ದಮ್ ಕಡಿಮೆ ಆಗಿದ್ದಕ್ಕೆ ಹಂಗಾಗ್ತಾ ಇದೆ ಅನ್ಸುತ್ತೆ. ಅದರ್ವೈಸ್ ಇವಾಗ ಬಾಡಿ ತುಂಬಾ ರಿಲ್ಯಾಕ್ಸ್ ಆಗಿದೆ, ಮತ್ತೆ ಈ ನಿದ್ರೆ ಚೆನ್ನಾಗಿ ಬರುತ್ತೆ. ಮೊದಲೆಲ್ಲ 4 hours ಎಕ್ಸಾಕ್ಟ್ ಆಗಿ ಎಚ್ಚರ ಆಗ್ಬಿಡೋದು. ಇವಾಗ ಒಂದು 6 hours ಆದ್ರೂ ನಿದ್ರೆ ಚೆನ್ನಾಗಿ ಬರುತ್ತೆ. ಕಾಲಲ್ಲಿ ಸ್ವಲ್ಪ ಉರಿತ ಇತ್ತು, ಅದು ತುಂಬಾ ಉರಿತ ನಿಂತೋಗಿದೆ. ಮೋಸ್ಟ್ಲಿ ಯಾವಾಗ್ಲೂ ಒಂದೊಂದ್ ಸಾರಿ ಉರಿಯುತ್ತೆ. ಅದು ಬಿಟ್ಟರೆ ತುಂಬಾ ಬಾಡಿ ಚೇಂಜಸ್ ತುಂಬಾ ಇದೆ. ಮತ್ತೆ ಅಂದ್ರೆ ಈ ತರ ಹೇಳಕ್ಕಾಗ್ದಿರ ಈಗ ಹಿಂಗ್ ಸ್ವಲ್ಪ ಹಿಂಗೆ ಬಕ್ಕುಂತ್ರೆ ಒಂದ್ ಸ್ವಲ್ಪ ಗೋಣೆಲ್ಲ ನೋಸ್ತಾ ಇತ್ತು, ಅದೆಲ್ಲ ನಿಂತೋಗಿದೆ. ಇಲ್ಲಿ ಸ್ವಲ್ಪ ತುರ್ಕೆ ಇತ್ತು ಹಿಂದೆ, ಅದನ್ನು ನಿಂತೋಗಿದೆ. ಈ ತರ ತುಂಬಾ ಇಲ್ಲಿ ಒಂದ್ ಸ್ವಲ್ಪ ಅಲ್ಸರ್ ಆದಂಗೆ ಆಗಿತ್ತು, ಅದು ಇದು ಆಗಿದೆ. ನೋಡಿ, ನಾನು ಯಾಕೆ ನೋಡ್ರಿ, ನೀವು ನನ್ನ ಮುಂದೆ ಹೇಳೋ ಬದಲು ಕ್ಯಾಮರಾ ಮುಂದೆ ಹೇಳಿ ಅಂತ ಯಾಕೆ ಹೇಳಿದಂದ್ರೆ, ಈಗ ಎಂಟೈರ್ ಏನೋ ವರ್ಲ್ಡ್ ನನಗೆ ಈ ಪ್ರಾಬ್ಲಮ್ ಮತ್ತಪ್ಪ ಇನ್ ಮುಗಿತ್ ನನ್ನ ಲೈಫ್ ಅಂತಾರೆ. ಅವ್ರಿಗೆಲ್ಲ ನೀವೆಲ್ಲ ಒಂಥರ ದೇವರ ರೆಪ್ರೆಸೆಂಟೇಟಿವ್, ಏಂಜಲ್ಸ್ ಇದ್ದಂಗೆ. ಅವ್ರಿಗೊಂದ್ಸಲ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ತೀರಿ. ಸೊ ಆಯ್ದಕ್ಕೆ, ಸೊ ಏನೇ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಅಂಡ್ ಊಟದಲ್ಲಿ ಏನು ಚೇಂಜ್ ಮಾಡ್ಕೊಂಡ್ರಿ? ಇಲ್ಲಿ ನಾನು ಹೇಳಿದ್ದು ಅಂದ್ರೆ ನಾನು ಹೇಳಿದ ಪ್ರಕಾರನೇ ಮಾಡಿದ್ರಿ. ನೀವು ಹೇಳಿದ ಪ್ರಕಾರ ಈಗ ನಾವು ಒಂದು ಚಪಾತಿ ಮತ್ತೆ ಒಂದು ಒಂದ್ ಕಾಯಿಪಲ್ಯ, ಒಂದ್ ಸೊಪ್ಪು, ಒಂದು ಕಾಳು ಅಥವಾ ಏನೇನೋ ಸಪೋಸ್ ಇರ್ಲಿಲ್ಲ ಅಂದ್ರೆ ಒಂದು ಸೊಪ್ಪು ಒಂದು ಕಾಯಿಪಲ್ಯ. ಸೊಪ್ಪು ಕಾಯಿಪಲ್ಯ ಚೆನ್ನಾಗಿ ಜಾಸ್ತಿ ಮಶ್ರೂಮ್ ಯಾವಾಗ್ಲೂ ತಿಂತಾ ಇರ್ತೀವಿ. ಅದು ತಿನ್ಬೋದು ಸರ್, ಒಳ್ಳೇದು, ಬಾರಿ ಒಳ್ಳೇದು, ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್. ಅದನ್ನ ಡೈಲಿ ತಗೊಂತಾ ಇದ್ದೀವಿ. ವಂಡರ್ಫುಲ್, ತಗೊಳ್ಳೋಣ. ನಾನ್ ವೆಜ್ ಅವರಿಗೆ ಫಿಶ್ ಹೇಳ್ತೀನಿ, ಸಂಡೇ ಫಿಶ್ ತರ್ತೀವಿ. ಫಿಶ್ ತರ್ತೀವಿ, ಇಲ್ಲ ಅಂದ್ರೆ ಸ್ವಲ್ಪ ಚಿಕನ್ ತಂದಿರ್ತೀವಿ. ವೆರಿ ಗುಡ್, ವೆರಿ ಗುಡ್. ಆದ್ರೆ ಲಿಮಿಟ್ ಮಾತ್ರ ಅಷ್ಟೇನೆ. ಈಗ ಅಷ್ಟೇ ತಗೊಳ್ಳೋದು ಅನ್ನ ಆದ್ರೆ ಇದು ನೀವ್ ಹೇಳಿದ್ರಲ್ಲ ಮೋಟು ಅಕ್ಕಿ, ಅದನ್ನ ಸ್ವಲ್ಪ ಇಷ್ಟ ತಗೋತೀವಿ. ಅದ್ರ ಜೊತೆ ಅದ್ರ 3 times ಅದನ್ನ ತಗೊಂತೀವಿ. ಮಿಕ್ಕಿದ ಏನಿರುತ್ತೋ ಅದನ್ನ. ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ.
ಓಕೆ, ನೋಡಿದ್ವಿ ಸರ್ ಯಾವ ರೀತಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು ಈ ಒಂದು ಮಿರಾಕಲ್ ಡ್ರಿಂಕ್ಸ್ ಅನ್ನ ತೆಗೆದುಕೊಂಡು. ಶುಗರ್ ಅನ್ನೋದು 15 ದಿನದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಕೂಡ ಅವರೇ ಸ್ವಲ್ಪ ಅಲ್ಲ ಎಕ್ಸ್ಟ್ರಾಡಿನರಿ. ಓಕೆ, ಅದೇ ಕಡಿಮೆ ಆಗಿದೆ 71-80 ಇದ್ದಿದ್ದು 110 ಆಗಿದೆ ಫಾಸ್ಟಿಂಗು, ಆಮೇಲೆ 380 ಇದ್ದಿದ್ದು 190 ಆಗಿದೆ 200. ಅದೊಂದೇ ಅಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸು, ಟೋ ಸ್ಟಿಚಿಂಗು ಅಂದರೆ ಪಾದ ಇದು, ಆಗ ಲೇಡಿ ಹೇಳಿದ್ರಲ್ಲ ಶಿವಮೊಗ್ಗದಿಂದ ಚಂದ್ರಮ್ಮನ್ ಅವರು ಆ ರೀತಿ, ಆಮೇಲೆ ಕಣ್ಣು ಪ್ರಾಬ್ಲಮ್ ಇತ್ತು, ಅದು ಸ್ವಲ್ಪ ಇನ್ನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿದ್ದೆ ಬರ್ತಾ ಇರಲಿಲ್ಲ, ಆಮೇಲೆ ಭುಜ ನೋವು, ಕುತ್ತಿಗೆ ನೋವು, ಆಮೇಲೆ ಬಾಯಲ್ಲಿ ಅಲ್ಸರು ಅದು ಮೇಲಾಗ್ತಾ ಇರಲಿಲ್ಲ. ಸೊ ಇದು ಇಟ್ ಈಸ್ ನಾಟ್ ದಟ್ ಇನ್ನೋ ಸ್ವಲ್ಪ ಅಂತಲ್ಲ, ಅದು ಅಷ್ಟು ಪವರ್ ಇದೆ ನಮ್ಮ ಇದರಲ್ಲಿ, ಯಾವುದು ಆಯುರ್ವೇದನಲ್ಲಿ ಮತ್ತು ನಮ್ಮ ಪಥ್ಯದಲ್ಲಿ. ಆಹಾರನ ನಾವು ಔಷಧಿ ಹೆಂಗೆ ತೊಗೊಂಡ್ರೆ ಸೊ ಡೆಫಿನೆಟ್ಲಿ ಅದು ಎಕ್ಸ್ಟ್ರಾಡಿನರಿ ವರ್ಕ್ ಆಗ್ತಿದೆ. 15 ದಿನದಲ್ಲಿ ಅಂದ್ರೆ ಗ್ರೇಟ್ ಅಂತಾನೆ ಹೇಳ್ಬೋದು, ಅಂದರೆ ಅವರು ಕರೆಕ್ಟಾಗಿ ನಾನು ಹೇಳ್ದಂಗೆ ಫಾಲೋ ಮಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಒಂದು ವೇಳೆ ಏನಾದರೂ ಆಫೀಸಲ್ಲಿ ಇದ್ದೆ ಅಂತಂದರೆ ನಾನು ಹೇಳೋ ಪ್ರಕಾರ ನೀವು ಡಯಟ್ ಮಾಡಿದ್ರೆ ನಮ್ಮ ಔಷಧಿ ತೊಗೊಳ್ಳಿ, ನಾನು ಇನ್ವೆಂಟ್ ಮಾಡಿರೋದು ಸೈನ್ಸ್ ಮಾಡಿದ್ದೀನಿ, ತಗೊಳ್ಳೋದು ಬಿಡೋದು ಉಪಯೋಗ ಪಟ್ಟರು ನಿಮ್ಮದು, ಸೊ ಬಂದ್ರಿ ತಗೊಳ್ರಿ ಅದಾಗ್ತದೆ, ನಾನು ಹಂಗೆ ಹೇಳಕ್ಕೆ ಹೋಗಿಲ್ಲ. ಫಸ್ಟು ಈಗ ನೋಡ್ರಿ, ಒಬ್ಬರು ಕೆಲವರು ಹೇಳ್ತಾರೆ ಯಾಕೆ ಕಿಡ್ನಿನಲ್ಲಿ ಗ್ಲೋಮರುಲಸ್ ಕೆಪ್ತರಿ ಫಿಲ್ಟರ್ಸು ಒಂದು ಸರಿ ಇದಾಯಿತು ಅಂದರೆ ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ, ಬಟ್ ನಾನು ಮಾಡಿರೋ ಇದರಲ್ಲಿ ಸರಿ ಹೋಗ್ತೈತೆ. ಇದೇನು ಮ್ಯಾಜಿಕ್ಕೂ ಅಲ್ಲ, ಇದೇನು ವಿತೌಟ್ ಎವಿಡೆನ್ಸ್ ನಾನು ಹೇಳೋಕ್ಕೂ ಆಗಲ್ಲ. ಆ್ಯಂಡ್ ಮೋರ್ ಓವರ್ ಜನನು ಈ ಒಂದು ಡಿಜಿಟಲ್ ಟೆಕ್ನಾಲಜಿ ಪೀರಿಯಡಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಸಹ ಮೋಸ ಹೋಗೋದಿಲ್ಲ, ಎಲ್ಲರೂ ಸ್ಟಡಿ ಮಾಡ್ತಾರೆ. ಸೊ ನಾನು ಯಾಕೆ ಹಂಗಾಗಬಾರ್ದು ಅಂತ ಅಂದ್ಕೊಂಡು ಮುಂದೆ ಬಂದುಬಿಟ್ಟು ಅವ್ರು ಯೂಸ್ ಮಾಡ್ಕೊಡ್ತಾರೆ ಎಲ್ಲ ರಿಪೋರ್ಟು, ಈ ಕ್ರಿಯೇಟಿನ್ ಎಷ್ಟಿದೆ, ಶುಗರ್ ಲೆವೆಲ್ ಎಷ್ಟಿದೆ, ಹಿಮೋಗ್ಲೋಬಿನ್ ಎಷ್ಟಿದೆ, ಸೊ ಆಫ್ಟರ್ ಟೇಕಿಂಗ್ 15 ಡೇಸ್ ಎಷ್ಟಾಗುತ್ತೆ, 1 ಮಂತ್ ಎಲ್ಲ ಅವರೇ ನೋಡ್ಕೊಬೋದು. ಓಕೆ, ಆಮೇಲೆ ಇನ್ನೊಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕಿಡ್ನಿ ಫೇಲ್ಯೂರ್ ಅಂದ ತಕ್ಷಣ ತುಂಬ ಜನ ಹರದ ಪ್ರಾಣ ಹೋಗ್ತದೆ. ನಾನು ಹೇಳ್ತೀನಿ ಅದು ಫೇಲ್ಯೂರ್ ಆಗಿರಲ್ಲ, ಏನೋ ಸ್ವಲ್ಪ ಡಿಸ್ಫಂಕ್ಷನ್ ಆಗಿದೆ, ಮತ್ತು 100% ಅದು ರಿಜಿನುವೇಟ್ ಆಗೋಗ್ಬಿಡ್ತೈತೆ. ಕಾನ್ಫಿಡೆನ್ಸ್ ಇರಬೇಕು, ಇಂಪಾರ್ಟೆಂಟು. ಓಕೆ, ನೀವು ಹೇಳ್ತಾ ಇದ್ರಿ ಇವಾಗ ಕಿಡ್ನಿ ಸಮಸ್ಯೆ ಅಂತ ಹೇಳ್ತಿದ್ರಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಸರ್, ಇವಾಗ ಕಿಡ್ನಿ ಸ್ಟೋನ್ ಕೂಡ ಆಗ್ತಾ ಇರುತ್ತೆ. ಈ ಕಿಡ್ನಿ ಸ್ಟೋನ್ಗೂ ಕೂಡ ನಿಮ್ಮ ಮಿರಾಕಲ್ ಡ್ರಿಂಕ್ಸ್ ಎಕ್ಸ್ಟ್ರಾಡಿನರಿ ಅಮ್ಮ, ಯು ಕಾಂಟ್ ಇಮ್ಯಾಜಿನ್. ಓಕೆ, ಕಿಡ್ನಿ ಸ್ಟೋನ್ ಹೇಳ್ತೀನಿ ಕತೆ, ಒಂದ್ಸರಿ ಬರುತ್ತೆ, ಆಪರೇಷನ್ ಮಾಡಿಸ್ತಾರೆ, ಕ್ರಶ್ ಮಾಡಿ ತೆಗೆಸ್ತಾರೆ, ಎಗೇನ್ ಅದು ಮತ್ತೆ ಫಾರ್ಮ್ ಆಗುತ್ತೆ, ಮತ್ತೆ ಕ್ರಶ್ ಮಾಡ್ತಾರೆ, ಥರ್ಡ್ ಟೈಮ್ ಆಗೋದಕ್ಕೆ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಇದರಿಂದ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತೆ, ಸೈಮಿಲ್ಟೇನಿಯಸ್ಲಿ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ, CKD ಆಗಿ ಕನ್ವರ್ಟ್ ಆಗುತ್ತೆ. ನಾನು ಮಾಡೋದ್ರಲ್ಲಿ ಅದು ಹೇಳ್ಬಾರ್ದು ನಾನು ಲೈಫ್ ಟೈಮ್ ಹೋಗುತ್ತೆ ಅಂತ, ಅದು ಡಯಟ್ ಅಂತ ರೀತಿ ಡಯಟ್ನು ಡಿಫೈನ್ ಮಾಡಿದ್ದೀನಿ, ಮತ್ತೆ ಲೈಫಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತಲೇ ಹೇಳ್ತೀನಿ. ಅಷ್ಟು ಎಕ್ಸ್ಟ್ರಾನರಿ ರಿಸಲ್ಟ್ಸ್ ಬರುತ್ತೆ. ಈಗ ನನ್ನ ಹತ್ರ ಬರೋಲ್ಲ ಅವರೇ ನಾನು. ಸೊ ಥ್ಯಾಂಕ್ಸ್ ಟು ನಮ್ಮ ವಿಜಯ ಸಂಗೇಶ್ ಸಾಹೇಬ್ ಇವರೆಲ್ಲ, ಅವರೆಲ್ಲ ಇಂಥ ಸೈನ್ಸ್ ಮಾಡಿದ್ದೀರಿ, ಇದು ಜನಕ್ಕೆ ತಲುಪಬೇಕು, ಜನಕ್ಕೆ ಗೊತ್ತಾಗಬೇಕು ಅಂತ. ಓಕೆ ಸರ್, ನೀವು ಹೇಳ್ತಾ ಇರ್ತೀರಾ ಯಾವಾಗಲೂ ಡಯಟನ್ನು ನಾವು ಫಾಲೋ ಮಾಡಬೇಕು ಅಂದರೆ ಆ ಟೈಮ್ ಟೈಮಿಗೆ ಯಾವ ರೀತಿ ತಗೋಬೇಕು ಅಂತ. ಇವಾಗ ಶುಗರ್ ಪೇಷೆಂಟ್ಗಳೇ ಆದರೂ ಕೂಡ ಹೇಳ್ತಾ ಇರ್ತಾರೆ ರೈಸ್ ಜಾಸ್ತಿ ತಿನ್ನಬಾರ್ದು, ಅದು ಜಾಸ್ತಿ ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು, ಸ್ವೀಟ್ ತಿಂದರೆ ಶುಗರ್ ಬರುತ್ತೆ, ಎಲ್ಲ ತಿನ್ನಬೇಕು. ಓಕೆ, ಹೇಳ್ತಾ ಇರ್ತಾರೆ ಯಾವ ರೀತಿ ನಾವು ಡಯಟ್ ಫಾಲೋ ಮಾಡಬೇಕು. ಅದರಲ್ಲಿ ವೆರಿ ಸಿಂಪಲ್ಲು, ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ತಗೊಳ್ಬೇಕು. ಈಗ ಯಾರ್ಯಾರು ಮಾಡೆಲ್ಸ್ ತಗೊಳ್ಳಿ, ಬಾಡಿ ಬಿಲ್ಡರ್ಸ್ ತಗೊಳ್ಳಿ, ಕಾರ್ಬ್ಸ್ನ ಕಡಿಮೆ ತಗೊಳ್ಬೇಕಂತಾರೆ, ಪ್ರೋಟೀನ್ಸ್ ಜಾಸ್ತಿ ತೊಗೊಳ್ಬೇಕಂತಾರೆ. ಇಲ್ಲಿ ಪ್ರೋಟೀನ್ಸ್ನ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್, ಅದು ಸೊಪ್ಪಲ್ಲಿದೆ 3%, ಆಮೇಲೆ ತರಕಾರಿಗಳಿದೆ ಅದರ 2.9 ಅಥವಾ 3%. ಸೊ ಇದನ್ನು 30-40% ಕಾರ್ಬ್ಸ್ ಇಟ್ಕೊಬೇಕು, ಅಂದರೆ ಮುದ್ದೆ, ರೊಟ್ಟಿ ಮತ್ತು ಅನ್ನನ. ಸೊ ರಿಮೈನಿಂಗ್ ಏನಿದೆ 60-70% ಅದನ್ನು ಇದು ಸೊಪ್ಪು ಮತ್ತು ತರಕಾರಿ ಮತ್ತು ಫಿಶು ಅಥವಾ ಮಶ್ರೂಮು ಅದು ಇಟ್ಕೊಬೇಕು. ಆವಾಗ ಏನಾಗ್ತದೆ, ಟೋಟಲ್ ಡಯಟ್ ಬ್ಯಾಲೆನ್ಸ್ ಆಗುತ್ತೆ. ಯಾಕಂದರೆ ನಾವು ಮಣ್ಣಲ್ಲಿ ಕೆಲಸ ಮಾಡಲ್ಲ, ಸೆಕೆ ಸುರಿಸೋದಿಲ್ಲ. ಯಾವಾಗ ಸೆಕೆ ಸುರಿಸಲ್ಲೋ ಯಾವಾಗ ಮಣ್ಣಲ್ಲಿ ಕೆಲಸ ಮಾಡೋದಿಲ್ಲ, ಆ ನಾವೇನು ತೊಗೊಳ್ತೀವಿ ಮುದ್ದೆ ಅಥವಾ ಅನ್ನ ಸಿರಿಧಾನ್ಯ ಏನೇ ಆಗಲಿ ಅದು ಕರಗಲ್ಲ. ಆ ಯಾವಾಗ ಕರಗಲ್ಲ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಮತ್ತೆ ಬಾಡಿನಲ್ಲಿ ಅದು ಇದು ಅಬ್ಸಾರ್ವ್ ಆಗದೆ ಸೆಲ್ಲಲ್ಲಿ ಬ್ಲಡ್ಡಲ್ಲೇ ಓಡಾಡ್ತಾ ಇರ್ತೈತೆ, ಅದು ಶುಗರ್ ಲೆವೆಲ್ ಹೆಚ್ಚಾಗ್ತಾ ಇರ್ತದೆ ಆ ಇದಕ್ಕೆ. ಓಕೆ, ಲೈಫ್ ಸ್ಟೈಲು ಕೂಡ ಯಾವ ರೀತಿ ಇರಬೇಕಾಗತ್ತೆ? ಸಿ, ಲೈಫ್ ಸ್ಟೈಲಲ್ಲಿ ನಾನೊಂದು ಹೇಳ್ತೀನಿ, ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮತ್ತು ಮಿನಿಮಮ್ ಯೋಗಾಸನ ಮಾಡಿದ್ರೆ ಅಷ್ಟೇ ಬೇಕಾದಷ್ಟಾಗುತ್ತೆ, ಅಥವಾ ವಾಕ್ ಮಾಡಿದ್ರೂ ಇದಾಗುತ್ತೆ. ಓಕೆ ಸರ್, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು.
ಓಕೆ ವೀಕ್ಷಕರೇ, ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.